ಎಸ್ ಇನ್ನು ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ ಇಪ್ಪತ್ನಾಲ್ಕು ಜನ ಶಾಸಕರು ಮಂತ್ರಿಗಳಾಗಿ ಸ್ವೀಕರಿಸುವ ವೇಳೆ ತುಂಬ ಅಟ್ರಾಕ್ಷನ್ ಅನಿಸಿದ್ದು ನಟ ಶಿವರಾಜ್ ಕುಮಾರ್ ಹಾಗೆ ಪತ್ನಿ ಗೀತಾ ಅವರ ಜೊತೆ ಬಂದಿದ್ದ ಶಿವಣ್ಣ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಎಲ್ಲರೂ ಮುಗಿಬಿದ್ದಿದ್ದು ಮಧು ಬಂಗಾರಪ್ಪ ಸಚಿವರಾಗುತ್ತಿರುವುದಕ್ಕೆ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸಂತಸ ವ್ಯಕ್ತಪಡಿಸಿದರು ಮಧು ಬಂಗಾರಪ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಒಳ್ಳೆಯ ಮನುಷ್ಯ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ನನಗೆ ಸಂತಸ ಇದರಿಂದ ಜನರಿಗೆ ಒಳ್ಳೇದಾಗಲಿ ಎಂಬ ಭಾವನೆ ನಮ್ದು ಅಂದರು ಸಿದ್ದರಾಮಯ್ಯ ಅವರು ದೊಡ್ಡ ರಾಜಕಾರಣಿ ನನ್ನನ್ನು ಪ್ರೀತಿಯಿಂದ ಪ್ರಚಾರಕ್ಕೆ ಕರೆದಿದ್ದರು ನಾನು ಅಷ್ಟೇ ಪ್ರೀತಿಯಿಂದ ಪ್ರಚಾರಕ್ಕೆ ಹೋಗಿದ್ದೆ ನನ್ನ ತಂದೆಯವರು ಸಹ ಸಿದ್ದರಾಮಯ್ಯನವರನ್ನ ನಮ್ಮ ಕಾಡ್ನವರು ಅಂತ ನಮ್ಮ ಅಂದ್ರೆ ನಮ್ಮೂರ್ನವ್ರು ಒಂದು ಮಾತಾಡ್ತಿದ್ರು ಅಂತ ಶಿವಣ್ಣ ನೆನಪಿಸ್ಕೊಂಡ್ರು ಶಿರಾಜ್ ಕುಮಾರ್ ಹೋಗಿದ್ ತಕ್ಷಣ ಎಲ್ಲರೂ ಕೂಡ ಫೋಟೋ ಹೌದು ಸಚಿವರು ಸಂತೋಷ ಆದ್ಮೇಲೆ ಶಾಸಕರು ಹೌದು ಎಲ್ಲಾರು ಫ್ಯಾಮಿಲಿ ಅವ್ರು ಎಲ್ರು ಕೂಡ ಫುಲ್ ಫೋಟೋಗಳಿಗೆ ಫುಲ್ ಡಿಮ್ಯಾಂಡ್ ಆಗ್ಬಿಡುತ್ತೆ ಕೊನೆಗೆ ಸಿಎಂ ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಡಿಕೆಶಿ ಕುಮಾರ್ ಜೊತೆ ಕೂಡ ಫೋಟೋ ತಕೊಂಡು ಅದು ಆ ಫುಲ್ ಖುಷಿಯಾಗಿದ್ರು ಶಿವರಾಜ್ ಕುಮಾರ್ ಎಂಟ್ರೆನ್ಸ್ ಒಂತರಾ ಇಲ್ಲ ಚೆನ್ನಾಗಿತ್ತು ಅಲ್ಲಿ ನಿಜ ಅಂದ್ರೆ ಬಿಜೆಪಿ ಅವರು ಸುದೀಪ್ ಅವರನ್ನ ಪ್ರಚಾರಕ್ಕೆ ಬಳಸ್ಕೊಂಡ್ರು ಅದು ಅಧಿಕೃತ್ವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಅರೆ ಶಿವರಾಜ್ ಕುಮಾರ್ ಯಾವುದೇ ಅಧಿಕೃತವಾಗಿ ಸುದ್ದಿಗೋಷ್ಠಿ ಏನು ಮಾಡಲಿಲ್ಲ ಜಸ್ಟ್ ಪ್ರಚಾರಕ್ಕೆ ಹೋದ್ರು ಅಷ್ಟೇ ಬಟ್ ಶಿವಣ್ಣ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಸೊರಬದಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಗೆಲ್ಸ್ಕೊಳ್ಳೋದ್ರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೊನೆಗೆ ಪ್ರಶ್ನೆ ಕೇಳ್ತೇನೆ ಪತ್ರಕರ್ತರೊಬ್ರು ಸರ್ ಮೊನ್ನೆ ಎಲೆಕ್ಷನ್ ಅಲ್ಲಿ ನೀವು ಪ್ರಚಾರಕ್ಕೆ ಹೋಗಿದ್ರಿ ಅಂದಿದ್ ತಕ್ಷಣ ಎದ್ದು ಹೊಟ್ಟ್ಬಿಟ್ರು ಸರ್ ಸರ್ ಸಿನಿಮಾ ಬಗ್ಗೆ ಕೂತ್ಕೊಳ್ಳಿ ಕೂದಿ ಏ ಸಿನಿಮಾ ಬಗ್ಗೆ ಕೇಳ್ರಿ ಅಂದಾಗ ಅಂದ್ರು ಅಲ್ಲ ಸರ್ ಹೊಸ ಸಿ ಎಂ ಬಂದಿದ್ದಾರೆ ಸಚಿವರುಗಳಿದ್ದಾರೆ ಅಂದ್ರೆ ಕನ್ನಡ ಚಿತ್ರೋದ್ಯೋಗ ಸಂಬಂಧ ಪಟ್ಟಂಗೆ ಏನಾರು ಮಾತಾಡಿದ್ರ ಏನು ಇಲ್ಲ ಇಲ್ಲ ಯಾವ ಸರ್ಕಾರ ಬಂದ್ರು ನಮ್ ಪರವಾಗಿ ಮಾಡಿದ್ದಾರೆ ಯಾರು ಕೂಡ ಚಿತ್ರರಂಗಕ್ಕೆ ಮೋಸ ಮಾಡಿಲ್ಲ ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ಶಿವರಾಜ್ ಕುಮಾರ್ ಕೂಡ ಯಾವ್ದು ಪಕ್ಷ ಅನ್ನೋದ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರು ಕಡೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೂಡ ಇನ್ವೈಟ್ ಮಾಡಿದ್ರು ರಾಹುಲ್ ಗಾಂಧಿ ಕೂಡ ಅವ್ರ ಮನೆಗೆ ಹೋಗಿದ್ರು ಎರಡು ಮೂರ್ ಸಲ ಈ ಎಲ್ಲ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ ಬಟ್ ಇವತ್ತು ಮೇನ್ ಅಟ್ರಾಕ್ಷನ್